ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಬ್ರೇಕ್ಫಾಸ್ಟ್ಗೆ ಉದ್ದಿನ ದೋಸೆಯನ್ನು ಮಾಡ್ತಾ ಇದ್ದೀನಿ. ಉದ್ದಿನ ದೋಸೆಯನ್ನು ನಾನು ಯಾವಾಗಲೂ ಇದೇ ರೀತಿ ತೆಳುವಾಗಿ ಮಾಡ್ತೀನಿ. ನೀವು ಹೇಗೆ ಮಾಡ್ತೀರಿ ಅಂತ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಅಂದರೆ ಇದೇ ರೀತಿ ತೆಳುವಾಗಿ ಮಾಡ್ತೀರಾ ಇಲ್ಲ ದಪ್ಪವಾಗಿ ಮಾಡ್ತೀರಾ ಅಂತ ತಿಳಿಸಿ. ಹಾಗೆ ಈ ದೋಸೆ ರೆಸಿಪಿ ನಿಮಗೆ ಬೇಕು ಅಂದರೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ, ನಾನು ನೆಕ್ಸ್ಟ್ ಯಾವಾಗಲಾದರೂ ಶೇರ್ ಮಾಡ್ಕೊಳ್ತೀನಿ. ನಮ್ಮನೆಯಲ್ಲಿ ಎಲ್ಲರೂ ಉದ್ದಿನ ದೋಸೆಯನ್ನು ಇಷ್ಟು ತೆಳುವಾಗಿ ಮಾಡಿದರೆ ಎಲ್ಲ ಇಷ್ಟಪಟ್ಟು ತಿಂತಾರೆ. ನನ್ನ ಮಗನಿಗೆ ಈ ದೋಸೆಯನ್ನು ಸ್ವಲ್ಪ ಡ್ರೈಯಾಗಿ ಮಾಡಿಕೊಟ್ರೆ ಅವನು ಕೈಯಲ್ಲಿ ಹಿಡ್ಕೊಂಡು ಅವನೇ ತಿಂತಾನೆ. ಸ್ವಲ್ಪ ಹಪ್ಪಳದ ರೀತಿ ಅನಿಸುತ್ತೆ ಅವನಿಗೆ, ಹಪ್ಪಳ ಹಪ್ಪಳ ಅಂತೇಳಿ ಹಾಗೆ ತಿಂತಾನೆ ಅವನು. ಬ್ರೇಕ್ಫಾಸ್ಟ್ ಮುಗಿದ ನಂತರ ನಾನು ನಿಮಗೆ ಇವತ್ತೊಂದು ಎಫೆಕ್ಟಿವ್ ಆದಂಥ ಫೇಸ್ ವಾಶ್ ಪೌಡರನ್ನು ಕೂಡ ತೋರಿಸ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ ತನಕ ನೋಡಿ. ನಾನೀಗ ದೋಸೆಯನ್ನು ಮಾಡಿ ಮುಗಿಸಿ, ಹಾಗೆ ಬ್ರೇಕ್ಫಾಸ್ಟ್ ಕೂಡ ಮುಗಿಸಿ ನಿಮ್ಮ ಜೊತೆ ಮಾತಾಡಲಿಕ್ಕೆ ಮತ್ತೆ ಸಿಗ್ತೀನಿ. ಫ್ರೆಂಡ್ಸ್, ನಾನಿವತ್ತು ಮುಖವನ್ನು ಪದೇ ಪದೇ ತೊಳಿಲಿಕ್ಕೆ ಏನನ್ನು ಯೂಸ್ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದು ಕಡಲೆ ಹಿಟ್ಟು. ಈ ಕಡಲೆ ಹಿಟ್ಟು ಆಯಿಲಿ ಸ್ಕಿನ್ ಅವರಿಗಂತೂ ತುಂಬಾ ಒಳ್ಳೆಯದು. ಇದನ್ನು ಒಂದು ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿ ಇಡ್ತೀನಿ. ಇದಕ್ಕೆ ನೆಕ್ಸ್ಟ್ ಏನನ್ನು ಹಾಕಬೇಕು ಅಂತ ಹೇಳ್ತೀನಿ. ಇದಕ್ಕೆ ಈಗ ಸ್ವಲ್ಪ ನೀಮ್ ಪೌಡರನ್ನು ಹಾಕ್ತಾ ಇದ್ದೀನಿ. ಇದನ್ನು ನಾನು ಮನೆಯಲ್ಲಿ ಮಾಡಿಟ್ಕೊಂಡಿರೋದು. ಈ ನಿಂ ಪೌಡರನ್ನು ಒಂದು ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಯಾವಾಗ ಬೇಕು ಅಂದರೆ ಆವಾಗ ಯೂಸ್ ಮಾಡ್ಕೋತೀನಿ. ನೆಕ್ಸ್ಟ್ ನಾನಿಲ್ಲಿ ಹಾಕ್ತಾ ಇರೋದು ಅರಶಿನ ಪೌಡರ್. ಈ ಅರಶಿನ ಪೌಡರನ್ನು ಪ್ಯೂರಾಗಿ ತಗೊಳ್ಳಿ, ಯಾಕೆಂದರೆ ಇದನ್ನು ನಾವು ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ಪ್ಯೂರಾಗಿ ತಗೊಳ್ಳೋದು ಒಳ್ಳೆಯದು. ಕಾಡು ಹಳದಿ ಅಥವಾ ಕಸ್ತೂರಿ ಹಳದಿ ಅಂತ ಸಿಗುತ್ತೆ, ಅದನ್ನೇ ತಗೊಳ್ಳಿ. ಇದು ನಾವು ಅಡುಗೆಯಲ್ಲಿ ಯೂಸ್ ಮಾಡುವ ಅರಶಿನಕ್ಕಿಂತ 100% ಕೆಲಸ ಮಾಡುತ್ತೆ. ಈ ಡಬ್ಬದಲ್ಲಿ ನಾನೀಗ ಈ ಮೂರು ಐಟಮನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಹೆಚ್ಚಾಗಿ ಮುಖ ತೊಳಿಬೇಕಾದರೆ ಇದನ್ನೇ ಯೂಸ್ ಮಾಡ್ತೀನಿ, ಯಾಕೆಂದರೆ ಈಗ ಫೇಸ್ ವಾಶನ್ನು ಕೂಡ ಯೂಸ್ ಮಾಡ್ಬೋದು. ಫೇಸ್ ವಾಶನ್ನು ಪದೇ ಪದೇ ಯೂಸ್ ಮಾಡುವ ಹಾಗಿಲ್ಲ. ಯಾವುದೇ ಫೇಸ್ ವಾಶ್ ಆಗಿರ್ಬೋದು, ಬೆಳಿಗ್ಗೆ ಒಂದ್ಸರಿ ಮತ್ತು ನೈಟ್ ಒಂದ್ಸರಿ ಮಾತ್ರ ಮುಖವನ್ನು ತೊಳಿಬೇಕು. ಪದೇ ಪದೇ ತೊಳೆಯುವ ಹಾಗಿಲ್ಲ. ಹಾಗಾಗಿ ಇದನ್ನು ನಾನು ಈ ರೀತಿ ಒಂದು ಬಾಟಲ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ನನಗೆ ಯಾವಾಗ ಮುಖ ತೊಳಿಬೇಕು ಅನಿಸುತ್ತೋ ಆವಾಗೆಲ್ಲ ಇದರಿಂದನೇ ತೊಳಿತೀನಿ ಜಾಸ್ತಿಯಾಗಿ. ನಾನು ಮುಖ ತೊಳಿಬೇಕಾದರೆ ಫೇಸ್ ವಾಶನ್ನು ಯೂಸ್ ಮಾಡೋದೇ ಇಲ್ಲ ಅಂತೇನಿಲ್ಲ, ಮಾಡ್ತೀನಿ. ಆದರೆ ಪದೇ ಪದೇ ಮುಖ ತೊಳಿಬೇಕು ಅನ್ನಿಸ್ತಾವಾಗ, ಅಂದರೆ ಟೈಮ್ ಇದ್ದಾವಾಗೆಲ್ಲ ಜಾಸ್ತಿ ಇದನ್ನೇ ಯೂಸ್ ಮಾಡ್ತೀನಿ. ಫೇಸ್ ವಾಶನ್ನು ದಿನದಲ್ಲಿ 2 ಮಾತ್ರ ಯೂಸ್ ಮಾಡಬೇಕು. ಮತ್ತು ಈ ಫೇಸ್ ವಾಶಿಗೆ ರೇಟ್ ಕೂಡ ಜಾಸ್ತಿ. ಹಾಗಾಗಿ ಈ ಕಡಲೆ ಹಿಟ್ಟು 1/2 kg 32 ರೂಪಾಯಿನೂ ಆಗುತ್ತೆ ಅಷ್ಟೇ. ಹಾಗಾಗಿ ಅರಶಿನ ಪೌಡರ್, ನೀಮ್ ಪೌಡರ್ ಇದನ್ನೆಲ್ಲ ಹಾಕ್ಕೊಂಡು ಈ ರೀತಿ ನಾನು ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇದನ್ನೇ ಹೆಚ್ಚಾಗಿ ಯೂಸ್ ಮಾಡ್ತೀನಿ. ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮ ಹಣ ಕೂಡ ಸೇವ್ ಆಗುತ್ತೆ, ಹಾಗೆ ನಮ್ಮ ಸ್ಕಿನ್ ಹೆಲ್ದಿಯಾಗಿರುತ್ತೆ. ಹೀಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಗಟ್ಟಿಯಾಗಿ ಮುಚ್ಚಳವನ್ನು ಹಾಕಿಡಬೇಕು, ಗಾಳಿ ಹೋದರೆ ಹಾಳಾಗುತ್ತೆ. ಹಾಗಾಗಿ ಮತ್ತೆ ನಾನು ಉಳಿದಂಥ ಅರಶಿನ ಪೌಡರ್ ಆಗಿರ್ಬೋದು, ಕಡಲೆ ಹಿಟ್ಟು ಪೌಡರ್ ಆಗಿರ್ಬೋದು ಹಾಗೆ ಇಟ್ಕೊಳ್ತೀನಿ ಚೆನ್ನಾಗಿ. ಮತ್ತೆ ಬೇಕಾದಾಗ ಮತ್ತೆ ಯೂಸ್ ಮಾಡ್ಬೋದು. ನಮಗೆ ಈ ಕಡಲೆ ಹಿಟ್ಟು 250 ಗ್ರಾಮ್ದು ಒಂದು ಸರಿ ತಂದುಕೊಂಡ್ರೆ ಇದು ತುಂಬ ದಿನ ಬರುತ್ತೆ. ನಾನು ಮನೆಯಲ್ಲಿ ರೆಡಿ ಮಾಡಿದ ಈ ಫೇಸ್ ವಾಶ್ ಪೌಡರನ್ನು ಉಪಯೋಗಿಸಿ ಹೇಗೆ ಮುಖವನ್ನು ತೊಳೆಯುವುದು ಅಂತಲೂ ಕೂಡ ತೋರಿಸ್ತೀನಿ. ಫ್ರೆಂಡ್ಸ್, ನಾನಿಲ್ಲಿ ಸ್ವಲ್ಪವೇ ಸ್ವಲ್ಪ ಫೇಸ್ ವಾಶ್ ಪೌಡರನ್ನು ತೆಗೆದುಕೊಂಡಿದ್ದೀನಿ. ಮೊದಲು ನಾನು ಫೇಸನ್ನು ವೆಟ್ ಮಾಡ್ಕೊಳ್ತೀನಿ. ನಂತರ ಈ ಫೇಸ್ ವಾಶ್ ಪೌಡರಿಗೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಹಾಗೆ ಮುಖಕ್ಕೆ ಅಪ್ಲೈ ಮಾಡ್ತೀನಿ. ಈ ಪೌಡರನ್ನು ಒಂದೇ ಸರಿ ಹಾಕ್ಕೊಂಡು ಮುಖಕ್ಕೆ ವಾಶ್ ಮಾಡಬಾರ್ದು, ಸ್ವಲ್ಪ ಸ್ವಲ್ಪವೇ ನಿಧಾನವಾಗಿ ಮಸಾಜ್ ಮಾಡಬೇಕು. ಮುಖದಲ್ಲಿ ಈ ರೀತಿ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಒಂದೇ ಸರಿ ಜಾಸ್ತಿ ರಬ್ ಮಾಡೋಕ್ಕೆ ಹೋಗಬೇಡಿ, ನಿಧಾನವಾಗಿ ಮಸಾಜ್ ಮಾಡಿ. ಈ ರೀತಿ ಮುಖದಲ್ಲಿ ನಿಧಾನವಾಗಿ ಮಸಾಜ್ ಮಾಡೋದ್ರಿಂದ ಮುಖದಲ್ಲಿ ಎಲ್ಲಿಯಾದರೂ ಕಪ್ಪು ಕಲೆ ಇದ್ದರೆ ಅದು ನಿಧಾನವಾಗಿ ಹೋಗುತ್ತೆ. ಮತ್ತು ಪಿಗ್ಮೆಂಟೇಷನ್ ಅಥವಾ ಬಂಗು ಅಂತಾರಲ್ಲ, ಅದು ಕೂಡ ನಿಧಾನವಾಗಿ ಕಡಿಮೆ ಆಗುತ್ತೆ.
ಮತ್ತು ನಾನು ಇದಕ್ಕೆ ಟರ್ಮೆರಿಕ್ ಪೌಡರನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಟರ್ಮೆರಿಕ್ ಪೌಡರ್ ಎಲ್ಲರಿಗೂ ಗೊತ್ತೇ ಇದೆ, ಇದು ಪಿಂಪಲ್ಸ್ ಬರದಂತೆ ತಡೆಗಟ್ಟುತ್ತೆ ಮತ್ತು ಮುಖ ಗ್ಲೋ ಆಗಿ ಕಾಣಲಿಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಮತ್ತು ನಾನು ಇದಕ್ಕೆ ನೀಮ್ ಪೌಡರನ್ನು ಕೂಡ ಆ್ಯಡ್ ಮಾಡಿದ್ದೇನೆ. ನೀಮ್ ಪೌಡರ್ ನಮ್ಮ ಮುಖಕ್ಕೆ ತುಂಬ ಒಳ್ಳೆಯದು, ಇದು ಮೊಡವೆಗಳು ಬರದಂತೆ ಕೂಡ ತಡೆಗಟ್ಟುತ್ತದೆ. ಒಂದು 5 ನಿಮಿಷ ಮಸಾಜ್ ಮಾಡಿದ ನಂತರ ನಾನಿಲ್ಲಿ ಮುಖವನ್ನು ತಣ್ಣೀರಿನಿಂದ ತೊಳಿತಾ ಇದ್ದೀನಿ. ಕೆಲವರು ಮುಖವನ್ನು ಸುಮ್ಮನೆ ಹಾಗೆ 1-2 ಸರಿ ತೊಳೆದ್ಬಿಡ್ತಾರೆ, ಆದರೆ ಆ ರೀತಿ ಮಾಡಬಾರ್ದು. ತಣ್ಣೀರಿನಿಂದ ಮುಖವನ್ನು ಚೆನ್ನಾಗಿ ತೊಳೆದುಕೊಳ್ಬೇಕು, ಅಂದರೆ ಮುಖದಲ್ಲಿ ಯಾವುದೇ ರೀತಿಯಾದ ಪೌಡರ್ ಕೂಡ ಉಳಿದಿರಬಾರ್ದು. ಆ ರೀತಿ ಚೆನ್ನಾಗಿ ಮುಖವನ್ನು ತೊಳೆದುಕೊಳ್ಬೇಕು. ಫೇಸ್ ವಾಶ್ ಮಾಡಿದ ನಂತರ ನೀವೇ ನೋಡ್ಬೋದು ಡಿಫರೆನ್ಸ್ ಯಾವ ರೀತಿ ಇರುತ್ತೆ ಅಂಥೇಳಿ. ಈ ಪೌಡರನ್ನು ಯೂಸ್ ಮಾಡಿ ಮುಖವನ್ನು ವಾಶ್ ಮಾಡೋದ್ರಿಂದ ಒಂದು ರೀತಿ ಫ್ರೆಶ್ ಫೀಲ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ಈ ಪೌಡರ್ ಮಾತ್ರ. ಇವತ್ತು ನಾನು ಊಟಕ್ಕೆ ಫಿಶ್ ಕರಿಯನ್ನು ಮಾಡ್ತಾಯಿದ್ದೀನಿ. ಫಿಶ್ ಕರಿ ಮತ್ತು ಫಿಶ್ ಫ್ರೈ ಮಾಡ್ತಾಯಿದ್ದೀನಿ. ಫಿಶ್ ಇದು ಬಂಗಡೆ ಮೀನು, ನಮ್ಮನೆ ಹತ್ರ ಮಾರಲಿಕ್ಕೆ ಬಂದಿತ್ತು. ಹೆಂಗಸರೆಲ್ಲ ಬುಟ್ಟಿಯಲ್ಲಿ ಹೊತ್ಕೊಂಡು ಬರ್ತಾರೆ ಮಾರಲಿಕ್ಕೆ ನಮ್ಮ ಕಡೆ, ಹಾಗೆ ಅದರ ಅವ್ರ ಹತ್ರನೇ ತಗೊಂಡ್ವಿ. ಈ ಮಸಾಲೆಯನ್ನು ಕುದಿಲಿಕ್ಕೆ ಇಡ್ತೀನಿ. ಮೀನು ಸಾರು ಮಾಡುವಾಗ ಯಾವಾಗಲೂ ಮಸಾಲೆ ಕುದಿಯುವಾಗ ಸ್ವಲ್ಪ ಹಸಿಮೆಣಸು, 1-2 ಹಸಿಮೆಣಸಿದೆ, ಮತ್ತು ಚಿಕ್ಕ ಶುಂಠಿಯನ್ನು ಜಜ್ಜಿಟ್ಕೊಂಡಿದ್ದೀನಿ, ಮತ್ತು 1 ಟೊಮೆಟೊವನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಾನಿಲ್ಲಿ. ಇವಿಷ್ಟನ್ನು ಹಾಕಿದರೆ ಫಿಶ್ ಕರಿ ತುಂಬ ಚೆನ್ನಾಗಿ ಬರುತ್ತೆ. ನಾನು ಯಾವಾಗಲೂ ಕೂಡ ಟೊಮೆಟೊವನ್ನು ಹೆಚ್ಚಾಗಿ ಆ್ಯಡ್ ಮಾಡ್ತೀನಿ, ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಳ್ತೀನಿ ಇದೇ ರೀತಿ. ಫ್ರೆಂಡ್ಸ್, ನಾನು ಫಿಶ್ ಕರಿಯನ್ನು ಹೇಗೆ ಮಾಡೋದು ಅಂತ 2 ವಿಡಿಯೋವನ್ನು ಶೇರ್ ಮಾಡಿದ್ದೀನಿ. ಒಂದರಲ್ಲಿ ನಾರ್ಮಲ್ಲಾಗಿ ಹೇಗೆ ಫಿಶ್ ಕರಿಯನ್ನು ಮಾಡ್ತೀವಿ ಅಂತೇಳಿ ಹಾಕಿದ್ದೀನಿ, ಇನ್ನೊಂದರಲ್ಲಿ ಹಸಿ ಮಸಾಲೆ ಬಂಗಡೆ ಮೀನು ಸಾರು ಅಂತೇಳಿ ಒಂದು ವಿಡಿಯೋ ಕೂಡ ಹಾಕಿದ್ದೀನಿ. ಅದರಲ್ಲಿ ಹಸಿ ಮಸಾಲೆ ಅಂದರೆ ಮಸಾಲೆ ಐಟಮನ್ನು ಯಾವುದನ್ನು ಕೂಡ ಫ್ರೈ ಮಾಡಿ ಹಾಕ್ಕೊಳ್ಳೋದಿಲ್ಲ, ಹಾಗೆ ಹಾಕ್ಕೊಳ್ಳೋದು. ಅದು ತುಂಬ ಟೇಸ್ಟಾಗಿರುತ್ತೆ, ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ಹಾಗೇ ಅದರಲ್ಲಿ ಸ್ವಲ್ಪ ಶುಂಠಿಯನ್ನು ಜಾಸ್ತಿ ಹಾಕೋದ್ರಿಂದ ಶುಂಠಿ ಫ್ಲೇವರ್ ಇಷ್ಟಪಡೋರಿಗಂತೂ ಆ ಫಿಶ್ ಕರಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ. ಮತ್ತು ಈ ಹಸಿ ಮಸಾಲೆ ಸಾರನ್ನು ದಿಢೀರ್ ಅಂತ ಮಾಡ್ಬೋದು, ಅಂದರೆ ವೇಗವಾಗಿ ಮಾಡ್ಬೋದು. ನಾನಿವತ್ತು ಹಸಿ ಮಸಾಲೆ ಸಾರನ್ನು ಮಾಡ್ತಾ ಇಲ್ಲ, ಇದು ನಾರ್ಮಲ್ಲಾಗಿ ಎಲ್ಲರೂ ಮೀನು ಸಾರನ್ನು ಹೇಗೆ ಮಾಡ್ತಾರೆ ಅದೇ ರೀತಿಯಾಗಿ ನಾನು ಮಾಡ್ತಾ ಇದ್ದೀನಿ. ಮತ್ತು ಇಲ್ಲಿ ನಾನು ಫಿಶ್ ಫ್ರೈ ಮಾಡಲಿಕ್ಕೆ ಮಸಾಲೆ ಎಲ್ಲ ಹಾಕಿಟ್ಟಿದ್ದೀನಿ ಆಲ್ರೆಡಿ. ಇದಕ್ಕೆ ಉಪ್ಪು, ಅರಿಶಿಣ ಮತ್ತು ಖಾರದ ಪುಡಿ, ಸ್ವಲ್ಪ ಸ್ಮೆಲ್ಗೆ ಗರಂ ಮಸಾಲೆ ಪೌಡರನ್ನು ಹಾಕಿದ್ದೀನಿ. ಮತ್ತು ಹಾಗೆ ಹುಣಸೆ ಹುಳಿಯನ್ನು ಸ್ವಲ್ಪ ಹೊತ್ತು ನೆನೆಸಿಟ್ಟು ಹುಣಸೆ ಹುಳಿಯನ್ನು ಕೂಡ ಹಾಕಿದ್ದೀನಿ. ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕಿದ್ದೀನಿ, ಇಷ್ಟೇ ನಾನು ಹಾಕೋದು ಯಾವಾಗಲೂ. ಮತ್ತು ಇದಕ್ಕೆ ಕಾರ್ನ್ಫ್ಲವರ್ ಬೇಕಿದ್ದರೆ ಹಾಕ್ಬೋದು, ನನ್ನ ಹತ್ರ ಇಲ್ಲ, ಹಾಗಾಗಿ ನಾನು ಇಷ್ಟರಲ್ಲೇ ಮಾಡ್ತಾ ಇದ್ದೀನಿ. ಈ ಕಡೆ ಮಸಾಲೆ ಕುದಿತಾ ಇರಲಿ, ಆ ಕಡೆ ನಾನು ಫಿಶ್ ಫ್ರೈ ಮಾಡ್ಕೊಳ್ತೀನಿ. ನಾನು ಸ್ವಲ್ಪ ಆಯಿಲನ್ನು ಇಲ್ಲಿ ಜಾಸ್ತಿನೇ ಹಾಕಿದ್ದೀನಿ, ಯಾಕೆಂದರೆ ಇದು ಮೀನು ಅಂದರೆ ನಾವು ಜಾಸ್ತಿಯಾಗಿ ಫ್ರೈ ಮಾಡೋದಿಲ್ಲ, ಅಪರೂಪ ಫ್ರೈ ಮಾಡೋದು. ಹಾಗಾಗಿ ಮತ್ತೆ ಇದನ್ನು ಎಳಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಮೀನನ್ನು, ಹಾಗಾಗಿ ಸ್ವಲ್ಪ ಆಯಿಲನ್ನು ಜಾಸ್ತಿನೇ ಹಾಕಿದ್ದೀನಿ. ಮತ್ತು ನಾನಿವತ್ತು ರವೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ರವನ್ನು ಈ ರೀತಿ ಒಂದು ಹುರಿದುಕೊಂಡು ಈ ರೀತಿ ಬಾಟಲಲ್ಲಿ ಹಾಕಿಟ್ಟಿದ್ದೀನಿ, ಯಾಕೆಂದರೆ ಮತ್ತೆ ಹುಳ ಎಲ್ಲ ಬರುತ್ತೆ ಹಾಗೆ ಇಟ್ಟರೆ. ಅದಕ್ಕೋಸ್ಕರ ಸ್ವಲ್ಪ ಫ್ರೈ ಮಾಡಿ ಹಾಗೆ ಇಟ್ಟಿದ್ದೀನಿ, ಯಾಕೆಂದರೆ ರವೆ ಹಾಗೆ ಇರುತ್ತೆ, ಮತ್ತೇನು ಹಾಳಾಗೋದಿಲ್ಲ ಅದಕ್ಕೋಸ್ಕರನೇ. ನಮ್ಮನೇಲಿ ಜಾಸ್ತಿ ಮಾಡೋದು ನಾನ್ ವೆಜ್, ವೆಜ್ ಸ್ವಲ್ಪ ಕಮ್ಮಿ ಅಂತಲೇ ಹೇಳ್ಬೋದು.
ಈಗ ಎಲ್ಲ ಮೀನನ್ನು ಹಾಕಿದ್ದೀನಿ, ಹಾಗೆ ಸ್ವಲ್ಪ ಆಯಿಲನ್ನು ಕೂಡ ಹಾಕ್ತಾ ಇದ್ದೀನಿ. ಈಗ ಇದನ್ನು ಒಂದು ಸಾರಿ ಉಲ್ಟಾ ಹಾಕ್ತಾ ಇದ್ದೀನಿ. ನಮ್ಮನೇಲಿ ಜಾಸ್ತಿ ಇಷ್ಟಪಡೋದು ಅಂದರೆ ಸ್ವಲ್ಪ ಬಂಗಡೆ ಮೀನನ್ನೇ, ಯಾಕೆಂದರೆ ಮುಳ್ಳೇನು ಇರೋದಿಲ್ಲಲ್ಲ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಅಂಥೇಳಿ. ಈಗ ಈ ಮಸಾಲೆ ಕೂಡ ಚೆನ್ನಾಗಿ ಕುದಿತಾ ಇದೆ. ಈಗ ನಾನು ಮೀನನ್ನು ಹಾಕ್ತೀನಿ ಇದಕ್ಕೆ. ಮೀನನ್ನು ಹಾಕಿದ ಕೂಡಲೇ ಈ ಮೀನನ್ನು ತಿರುಳಿಕ್ಕೆ ಹೋಗಬಾರ್ದು, ಸ್ವಲ್ಪ ಹೊತ್ತು ಬಿಟ್ಟು ತಿರುಗಬೇಕು. ಇಲ್ಲಾಂದರೆ ಒಂದೇ ಸರಿ ಹುಸಿಯಾಗಿ ಬಿಡುತ್ತೆ, ಅಂದರೆ ಈ ಮೀನೆಲ್ಲ ಕವಿಡ್ಕೊಂಡು ಬಿಡುತ್ತೆ. ಮೀನು ಸಾರು ಕೂಡ ಆಗ್ತಾ ಇದೆ, ಹಾಗೆ ಈ ಕಡೆ ಫ್ರೈ ಕೂಡ ಆಗ್ತಾ ಇದೆ. ನಮ್ಮನೇಲಿ ಇವತ್ತು ಅನ್ನ ಕುಚಲಕ್ಕಿ ಅನ್ನ ಮಾಡಿದ್ವಿ ನಾವು, ಯಾಕೆಂದರೆ ಫಿಶ್ ಕರಿ ಅಲ್ವಾ, ತುಂಬ ಚೆನ್ನಾಗಿರುತ್ತೆ ಅಂಥೇಳಿ. ವೆಜ್ ಮಾಡಿದವಾಗ ಮಾತ್ರ ಹೆಚ್ಚಾಗಿ ವೈಟ್ ರೈಸನ್ನು ಮಾಡ್ತೀವಿ, ಇಲ್ಲಾಂದರೆ ಜಾಸ್ತಿಯಾಗಿ ಕುಚಲಕ್ಕಿ ಅನ್ನವನ್ನೇ ಮಾಡೋದು ನಾವು. ಮತ್ತು ನನಗೆ ಈ ಮೀನು ಫ್ರೈ ಮಾಡುವಾಗ ಜಾಸ್ತಿಯಾಗಿ ರವೆ ಹಾಕೋದಕ್ಕಿಂತ ಹಾಗೆ ಮಸಾಲೆ ಫ್ರೈ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ. ಆದರೆ ನಾವು ಜಾಸ್ತಿಯಾಗಿ ಮೀನು ಫ್ರೈ ಮಾಡದೇ ಇರೋದ್ರಿಂದ ಈ ಕಾವಲಿಯಲ್ಲಿ ಸ್ವಲ್ಪ ಎಡಿಸ್ಲಿಕ್ಕೆ ಕಷ್ಟ ಆಗುತ್ತೆ, ತೆಗಿಲಿಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ನಾನು ರವೆಯನ್ನು ಹಾಕಿ ಹುರಿದಿದ್ದೀನಿ ಇವತ್ತು. ಈ ರೀತಿ ಕಾವಲಿ ಏನಂತಂದರೆ ಜಾಸ್ತಿಯಾಗಿ ಯೂಸ್ ಮಾಡ್ತಾಯಿದ್ರೆ ಮಾತ್ರ, ಅಂದರೆ ಆಯಿಲನ್ನು ಹಾಕ್ತಾಯಿದ್ರೆ ಮಾತ್ರ ಇದು ಚೆನ್ನಾಗಿರುತ್ತೆ, ಇಲ್ಲಾಂದರೆ ಸ್ವಲ್ಪ ಇದನ್ನು ಎಳಿಸ್ಲಿಕ್ಕೆ ಕಷ್ಟ ಆಗುತ್ತೆ ಮೀನನ್ನೆಲ್ಲ. ಈಗ ಒಂದು ಸರಿ ನಾನು ಇದನ್ನು ನಿಧಾನವಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾವು ಯಾವಾಗಲೂ ಮೀನು ಸಾರನ್ನು ಮಾಡುವಾಗ ಈ ರೀತಿ ಮಸಾಲೆಯನ್ನು ಕುದಿಸಿನೇ ಮಾಡ್ತೀವಿ, ಯಾಕೆಂದರೆ ಮೀನೆಲ್ಲ ಸ್ವಲ್ಪ ಹುಸಿ ಆಗುತ್ತೆ ಅದಕ್ಕೋಸ್ಕರನೇ. ಫ್ರೆಂಡ್ಸ್, ಮತ್ತು ಜಾಸ್ತಿಯಾಗಿ ನಾನ್ ವೆಜ್ ಮಾಡ್ತೀವಿ, ಹಾಗೆ ನಿಮ್ಮನೇಲಿ ಏನು ಮಾಡ್ತೀರಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಂದರೆ ವೆಜ್ ಜಾಸ್ತಿ ಮಾಡ್ತೀರಾ ಅಥವಾ ನಾನ್ ವೆಜ್ ಜಾಸ್ತಿ ಮಾಡ್ತೀರಾ ಅಂಥೇಳಿ. ಫ್ರೆಂಡ್ಸ್, ಹಾಗೆಯೇ ನನ್ನ ಚಾನಲ್ನ ಯಾರಾದರೂ ಹೊಸಬರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದರ ಮೂಲಕ ನನಗೆ ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದ ಜೊತೆಗೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.